ರಾಮ ಭದ್ರ. ಗುರುವರಿಯ, ನಿನ್ನ ಹೆತ್ತ ತಾಯಿ ನಿಜವಾದ ತಾಯಿ. ಕೌಸಲ್ಯಾಸು ಪ್ರಜಾ ರಾಮ ಸಾರ್ಥಕವಾಯಿತು. ವತ್ಸ ಗುರುವರಿಯ, ತಪೋಬಲದಿಂದ ಬ್ರಹ್ಮಋಷಿಯೆನಿಸಿ ಈ ಪ್ರಪಂಚದಲ್ಲಿ ತಪಸ್ಸಿನ ಸಾಮರ್ಥ್ಯದಿಂದ ನಿಗ್ರಹಾನುಗ್ರಹವನ್ನೂ ಮಾಡಬಲ್ಲ, ಅನ್ಯಮಿಂದ್ರಂ ಕರಿಷ್ಯಾಮಿ ಎಂಬುದನ್ನು ಸಾಧಿಸಿ ತೋರಿಸಿದ ಒಬ್ಬ ವಿಶ್ವಾಮಿತ್ರ. ರಾಮ, ನಿನ್ನ ಸಹಾಯವನ್ನು ಯಾಚಿಸಿ ಬಂದುದು ನಿನಗೆ ಕೌತುಕವೆನಿಸಿದೆ ತಾನೆ? ನಿಜ, ನಮಗೂ ಆಶ್ಚರ್ಯ ಎನಿಸಿತ್ತು ಗುರುವರ್ಯ. ಕೌತುಕ ಹೌದು ವತ್ಸ, ನಮ್ಮನ್ನು ನಾವು ಯಾವಾಗಲೂ ರಕ್ಷಿಸಿಕೊಳ್ಳಬಲ್ಲೆವು. ಆದರೆ ನಮ್ಮ ವೃತ್ತಿಯಿಂದ, ನಮ್ಮ ವ್ಯಕ್ತಿತ್ವದಿಂದ, ಇಡೀ ಪ್ರಜೆಗಳನ್ನು ರಕ್ಷಿಸುವ ಹೊಣೆಯಿಂದ ನಾವು ಜಾರಿಕೊಂಡವರು, ಅದರಿಂದ ನಿವೃತ್ತರಾದವರು. ತಮ್ಮ, ಪ್ರಪಂಚಕ್ಕೊಬ್ಬ ಧರ್ಮ ಪ್ರಭು ಎನಿಸಿದವನು ಬೇಕಾಗಿದೆ. ನಿನ್ನನ್ನೇ ನಾನು ಉದ್ದೇಶಿಸುವುದಕ್ಕೆ ಕಾರಣ ಪೂರ್ವಭಾವಿ ತಯಾರಿಯನ್ನು ಆಲೋಚಿಸಿಕೊಂಡು ದೇವಕಲ್ಪನಾಗಿ, ಋಷಿಕಲ್ಪನಾಗಿ, ಸೂರ್ಯವಂಶದಲ್ಲಿ ರಾಜಋಷಿಯಾಗಿ ಬಹುಕಾಲ ಬಾಳಿದಂತಹ ದಶರಥ ಚಕ್ರವರ್ತಿಯ ಔರಸ ಪುತ್ರನಾಗಿ ಕೌಸಲ್ಯಾದೇವಿಯ ಗರ್ಭಸಂಜಾತನಾಗಿ ಬಂದ ನಿನ್ನದ್ದಾದಂತಹ ವ್ಯಕ್ತಿಯ ಹಿನ್ನೆಲೆ ಮತ್ತು ಮುನ್ನೋಟ ಇದು ಎರಡನ್ನೂ ಕಂಡುಕೊಂಡಂತಹ ನಾನು, ನನ್ನಲ್ಲಿದ್ದಂತಹ ಕ್ಷಾತ್ರ ಸಂಪತ್ತೇನಿದೆ, ಕೇವಲ ಆಯುಧ ಸಂಪತ್ತಲ್ಲ, ಇದಂ ಕ್ಷಾತ್ರಂ, ಅದನ್ನು ನಿನ್ನಲ್ಲಿ ನಿಕ್ಷೇಪಿಸಿ ಈ ಪ್ರಪಂಚದ ಋಣದಿಂದ ಮುಕ್ತನಾಗಬೇಕು ಅಂತ ಬಯಸಿದ್ದರಿಂದಲೇ ಕೇವಲ ಯಾಗ ಸಂರಕ್ಷಣಾ ಅನ್ನೋದೊಂದು ನಿಮಿತ್ತ. ತಮ್ಮ, ನಾನು ರಾಮನ ಅಭ್ಯುದಯ ಕಾಂಕ್ಷ, ರಾಮನ ಅಭ್ಯುದಯವನ್ನು ನಾನು ಕಾಂಕ್ಷಿಸುವುದು ಯಾಕೆ ಅಂತಂದ್ರೆ ಅದು ನಮ್ಮ ಲೋಕದ ಅಭ್ಯುದಯ, ನಮ್ಮ ಧರ್ಮದ ಅಭ್ಯುದಯ, ನಮ್ಮ ಮಾನವೀಯ ಸಂಸ್ಕಾರದ ಅಭ್ಯುದಯ. ಮಾಂಧಾತನೋ, ದಿಲೀಪನೋ, ಸಗರನೋ ಏನೇನನ್ನು ಸಾಧಿಸಿದ್ದಾರೋ ಆ ಸಾಧಿಸಿದ ಅತ್ಯಂತ ಅಮೂಲ್ಯವಾದಂತಹ ಆ ತಪಸ್ಸಿನ ಮೌಲ್ಯಗಳೆಲ್ಲ ತಮ್ಮ ನಿನ್ನಲ್ಲಿ ಆವಿರ್ಭವಿಸಿವೆ ಎಂಬುದನ್ನು ಒಳಗಣ್ಣಿನಿಂದ ನಾನು ಕಂಡವು. ಅದಕ್ಕಾಗಿ ತಂದೆಯಿಂದ ನಿನ್ನನ್ನು, ನಿನ್ನ ಸಹವಾಸವನ್ನು ಬಿಡದ ಲಕ್ಷ್ಮಣನನ್ನು ಜೊತೆಯಾಗಿ ಕರಕೊಂಡು ಬಂದದ್ದರಿಂದ ನನಗೆ ಧನ್ಯತೆಯೇ ಬಂದರೆ ಏನು ಧನ್ಯತೆ ಎಂಬುದನ್ನು ನೆನಪಿಗೆ ತರುತ್ತೇನೆ. ಮೊತ್ತ ಮೊದಲು ಕ್ಷತ್ರಿಯರಾದ ನಿಮಗೆ ನಿದ್ರ ಮತ್ತು ಆಲಸ್ಯ, ಇದರಿಂದ ರಹಿತವಾದಂತಹ ಒಂದು ಬದುಕು ರೂಪಿಸಲ್ಪಡಬೇಕು. ನಿದ್ರ ಮತ್ತು ಆಲಸ್ಯ ಇದು ಎರಡನ್ನು ತಡೆದಿಡುವುದಕ್ಕಿದ್ದಂತಹ ಯಾವ ಸಿದ್ಧಿ ಇದೆ, ಬಲ ಅತಿಬಲ, ಇದನ್ನು ನಿಮಗೆ ಉಪದೇಶಿಸಿದೆ. ಈ ದೇಶವನ್ನು ಕಟ್ಟಿ ಆಳುತ್ತಿರುವಂತಹ ಜನನಾಯಕನಿಗೆ ಬೇಕಾದ ಮೊದಲ ಒಂದು ಸ್ವಭಾವ ಅದು. ಆ ಬಳಿಕ ಭೃಷಾಶ್ವನ ಮಕ್ಕಳಾದ ಅಸ್ತ್ರದೇವತೆಗಳಾದ ಆ ಮಂತ್ರಮೂರ್ತಿಗಳನ್ನು ನಾನು ಸಿದ್ಧಿಸಿಕೊಂಡದ್ದನ್ನು ಅದು ರಾಮ ನಿನಗೆ ಹಸ್ತಾಂತರಿಸಿದ್ದೇನೆ. ಅದು ಮಾತ್ರ ಅಲ್ಲ, ಮಾರೀಚ, ಸುಬಾಹು, ತಾಟಕಿ ಮುಂತಾದಂತಹ ರಾಕ್ಷಸರ ವಧಾ ಕಾರ್ಯ ನಿನ್ನಿಂದ ಆಗುವಂತೆ ಮಾಡಿದ್ದೇನೆ. ಒಂದು ಶಾಪದಿಂದ ಇಡೀ ರಾಕ್ಷಸ ವಂಶವನ್ನು ನಿರ್ನಾಮ ಮಾಡಬಲ್ಲೆ ನಾನು, ಆದರೆ ನಾನು ಮಾಡಬೇಕಾದ ಕೆಲಸವಲ್ಲ ಅದು. ನೀನು ಮಾಡಿದ್ದರಿಂದ ನಿನಗೆ ಸದ್ಯದ ಪ್ರಪಂಚದ ಪರಿಸ್ಥಿತಿಯ ಅರಿವೂ ಆಗಿಯದೆ ಇಲ್ಲಿ. ನೋಡಪ್ಪ, ಅಯೋಧ್ಯೆಯಿಂದ ಹೊರಬಂದು ಸರಯು ಪ್ರಾಂತ್ಯಕ್ಕೆ ನಾವು ಕಾಲಿಟ್ಟಾಗ ನಿನಗೆ ಕಂಡದ್ದು ಕಲುಷಾರಣ್ಯ. ಇದರಿಂದ ನಿನ್ನ ಅಂತಃಕರಣದಲ್ಲಿ ಒಂದು ಸ್ಫೂರ್ತಿ ಹುಟ್ಟಿರಬೇಕು. ಅಯೋಧ್ಯ ರಾಜಧಾನಿಯ ಪಕ್ಕದಲ್ಲಿ ಸರಯೂ ನದಿ ಹರಿಯುತ್ತಾ ಇದೆ, ಅದು ಕಲುಷಾರಣ್ಯವಾಗಿದೆ. ಇಲ್ಲಿಂದ ಪರಿಸರದ ಪ್ರಜ್ಞೆ ನಿನಗುಂಟಾಗಿದೆ, ಕಲುಷಾರಣ್ಯವನ್ನು ತೋರಿಸಿದೆ. ಮಾತ್ರವಲ್ಲ, ಇಷ್ಟು ಸಮೀಪದ ಸಿದ್ಧಾಶ್ರಮದಲ್ಲಿ ಎತ್ತೆತ್ತಲೋ ಇದ್ದಂತಹ ರಾಕ್ಷಸರದ್ದಾದಂತಹ ಕಾರಸ್ಥಾನ ನಡೆಯುತ್ತದೆ ಎಂಬುದನ್ನು ಸೂಚ್ಯವಾಗಿ ತೋರಿಸಿದೆ. ಜಾಗೃತನಾಗಿದ್ದಿ ರಾಮಭದ್ರ. ಗುರುವರಿಯ, ಇಲ್ಲಿಗೆ ಮುಗಿಯಲಿಲ್ಲವಪ್ಪ. ನಿನ್ನ ತಂದೆಯಿಂದ ನಿನ್ನನ್ನು ನಾನು ಕರಕೊಂಡು ಬಂದ ಬಳಿಕ ನಿನ್ನ ತಂದೆಗೆ ನಾನು ಒಪ್ಪಿಸಬೇಕಾಗಿದ್ರೆ
ಪ್ರಪಂಚದಲ್ಲಿ ಈ ಹೊತ್ತು ಸತ್ವಶೂನ್ಯರಾಗಿ ಕೇವಲ ನಾಮ ಮಾತ್ರ ಕ್ಷತ್ರಿಯ ಶಬ್ದದಿಂದ ವಿಜೃಂಭಿಸುವ ವ್ಯಕ್ತಿಗಳು ಹೆಚ್ಚಿದ್ದಾರೆ. ನಿಜವಾದ ಕ್ಷಾತ್ರ ಏನು ಎಂಬುದನ್ನು ಆ ಕ್ಷತ್ರಿಯರ ಮುಂದೆ ನನ್ನ ಪರಮಶಿಷ್ಯನಾದಂತಹ ರಾಮನು ಪ್ರಕಟಗೊಳಿಸಿದಾಗ ಕ್ಷತ್ರಿಯರಿಗೆಲ್ಲ ಒಂದು ಹೊಸ ಉತ್ಸಾಹ ಬರ್ತದೆ, ಹೊಸ ಉಲ್ಲಾಸ ಬರ್ತದೆ. ಬಹುಕಾಲ ಸಂತಾನ ಇಲ್ಲದೇ ಇದ್ದದ್ರಿಂದ ಬದುಕಿನಲ್ಲಿಯೇ ಒಂದು ತರದ ವೈರಾಗ್ಯ ಮೂಡಿದಂತಹ ಚಕ್ರವರ್ತಿಯ ದೃಷ್ಟಿ ಮೊದಲು ವ್ಯಾಪಕವಾಗಿದ್ದರೂ ಬರಬರುತ್ತಾ ಅದು ಕೇವಲ ಕೋಸಲಕ್ಕೆ ಸೀಮಿತವಾಯಿತು. ಹಾಗಾಗಕೂಡದು. ಇಕ್ಷ್ವಾಕು ಆಳಿದಂತಹ ಯಾವತ್ತೂ ಪ್ರಭುತ್ವದ ಆ ಧವಳ ಕೀರ್ತಿ ಎಲ್ಲಿಯವರೆಗೆ ನಿಮ್ಮ ವಂಶದ ಮೂಲ ಪುರುಷನಾದಂತಹ ಸೂರ್ಯನ ಕಿರಣ ಬೀಳುತ್ತದೆಯೋ ಅಲ್ಲಿಯವರೆಗೂ ಅದು ವ್ಯಾಪ್ತವಾಗಬೇಕು. ವರ್ಚಸ್ಸು ಹೊರತು ನಿಮ್ಮ ಅಧಿಕಾರ ಅಲ್ಲ, ಆಡಳಿತ ಅಲ್ಲ. ಯಾವ ಮಾಂಡಲೀಕನ ಸ್ವಾತಂತ್ರ್ಯದ ಬಗ್ಗೂ ನೀವು ಹಸ್ತಕ್ಷೇಪ ಮಾಡಬೇಕಾದದ್ದಲ್ಲ. ಆದರೆ ಆ ವರ್ಚಸ್ಸು ಜಗತ್ತಿಗೆ ಗೊತ್ತಾಗುವುದಕ್ಕೆ ಒಂದು ಸುಮುಹೂರ್ತ ಬಂದದೆಯಪ್ಪ. ಅಂದರೆ ಇಂದಿನ ಸುಪ್ರಭಾತದಲ್ಲಿಯೇ ನಮಗೊಂದು ಆಮಂತ್ರಣ ಪತ್ರಿಕೆ ಬಂದದೆ. ಓಹೋ, ಚಕ್ರವರ್ತಿಗಳು ಸೂರ್ಯವಂಶದವರಾದರೂ ಈ ಹೊತ್ತು ಆಧ್ಯಾತ್ಮಿಕ ಪ್ರಪಂಚದಲ್ಲಿಯೂ ಮತ್ತು ನಾಗರಿಕ ಪ್ರಪಂಚದಲ್ಲಿಯೂ ರಾಜಧಾನಿ ಚಿಕ್ಕದಾದರೂ ಮಿಥಿಲಾಧಿಪತಿಗಳು ಪ್ರತ್ಯೇಕವಾದಂತಹ ಒಂದು ಸ್ಥಾಯಿ ನಾಮವನ್ನು ಸ್ಥಾಪಿಸಿದ್ದಾರೆ ಅಂತ ನಿನಗೂ ಗೊತ್ತಿರಬೇಕು. ನಿಜ. ಜನಕಾದಯ ಹೀಗೆ ಹೇಳುವಾಗ ಅವರನ್ನೆಲ್ಲ ರಾಜಋಷಿಗಳ ಕೂಟಕ್ಕೆ ಸೇರಿಸಿಬಿಟ್ಟಿದ್ದಾರೆ ಭವ್ಯ ಸಮಾಜದವರು. ಅಂತಹ ಮಿಥಿಲೇಂದ್ರ ಸೀರಧ್ವಜ ನಾಮಕನಾದಂತಹ ಜನಕ ಅವನು ಸದಾ ಯಾಜಿ. ಈ ಯುಗದ ಧರ್ಮವೂ ಅದೇ ಅಂತ ಹೇಳಲ್ಪಡುತ್ತದೆ. ಯಜನ್ ಯಜ್ಞೈಹಿ ತ್ರೇತಾಯ, ನೀವು ಯಜ್ಞದ್ವಾರದಿಂದಲೇ ಹುಟ್ಟಿದವರು. ಜನಕರಾಜನೂ ಹಾಗೆ ಸದಾ ಯಜ್ಞದಲ್ಲಿಯೇ ಆಸಕ್ತನಾದವನು. ರೂಢಿಯಲ್ಲಿ ಒಂದು ಮಾತು ಹೇಳೋದಕ್ಕಿದೆ, ಒಂದು ಕಾಲು ಯಜ್ಞಕುಂಡದಲ್ಲಿಯೂ ಒಂದು ಕಾಲು ಅಂತಃಪುರದಲ್ಲಿಯೂ ಇಟ್ಟುಕೊಂಡಂತಹ ಇದ್ದೂ ಇಲ್ಲದಂತಹ ಒಬ್ಬ ಕರ್ಮಯೋಗಿ ಜನಕರಾಜ. ಕರ್ಮಯೋಗಕ್ಕೆ ಜೀವಂತ ನಿದರ್ಶನ. ಅಂಥವನಿಂದ ಬಂದ ಕರೆಯೋಲೆಯಪ್ಪ ಯಾರಿಗೆ? ಬಹಳ ಸ್ವಾರಸ್ಯವಾದದ್ದು ನನಗೆ.
ಬಾಲಕ ರಾಮ ವಿಶಾಲವಾದಂತಹ ದೃಷ್ಟಿ ಉಳ್ಳವನು ನೀನು ಅರಗುವರರಲ್ಲಿ. ಆದ ಕಾರಣ ವನಜಲೋಚನ ರಾಮಭದ್ರ ಗುರುವರಿಯ ಮಿಥಿಲಾ ನಗರಕ್ಕೆ ನಾನು ಬರಬೇಕು ಅಂತ ಆಮಂತ್ರಣ ಪರ್ಯಾಯದಿಂದ ನಾನೊಬ್ಬನೇ ಏಕೆ ಹೋಗಬೇಕು? ರಾಮಲಕ್ಷ್ಮಣರಾದ ನೀವು ನನ್ನ ಜೊತೆಯಾಗಿ ಬರಬೇಕು. ಮುಖ್ಯವಾಗಿ ನಿನ್ನ ಅವಶ್ಯಕತೆ ಇದೆ. ಇಲ್ಲಿ ರಾಜಋಷಿ ಎನಿಸಿದಂತಹ ಜನಕನಿಗೆ ಒಬ್ಬಳು ಮಗಳು, ಸೀತಾ ಅಂತ ಆಕೆಯ ನಾಮ. ಓಹೋ, ಜಾನಕಿ ಅಂತಲೇ ಪ್ರಸಿದ್ಧ. ಹಾಗೆಂತ ಅವನ ಔರಸ ಪುತ್ರಿಯಾಗಿ ಇನ್ನೊಬ್ಬಳಿದ್ದಾಳಂತೆ ಊರ್ಮಿಳ. ಅವಳಿಗೆ ಜಾನಕಿ ಎಂಬ ಪ್ರಸಿದ್ಧಿಯಾದ ಹೆಸರಿಲ್ಲ. ರಘುವಂಶದಲ್ಲಿ ಹುಟ್ಟಿದವರಿಗೆಲ್ಲ ರಾಘವಾಭಿಧಾನ ಹೇಗೆ ಸಲ್ಲುವುದಿಲ್ಲವೋ, ಆ ಕುಲದಲ್ಲಿ ಹುಟ್ಟಿದ ತಿಲಕ ಸದೃಶರಾದವರನ್ನು ಮಾತ್ರ ವಿವೇಕವುಳ್ಳಂತಹ ಜನಗಳು ರಾಘವ ಅಂತ ಗುರುತಿಸುತ್ತಾರೆ ಹೇಗೋ, ಹಾಗೆ ಜನಕ ವಂಶದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಲ್ಲಿ ಎಲ್ಲ ಜಾನಕಿ 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 ಒಬ್ಬಳೆ. ಧರ್ಮಕರ್ಮ ಸಂಯೋಗದಿಂದ ಆ ಹೆಣ್ಣಿಗೆ ತಕ್ಕವನಾದಂತಹ ವರ ಯಾರು? ಭೂಜಾತೆಯಾದ ಆ ಜಾನಕಿಗೆ ಭೂವರತ್ವವನ್ನು ವಿಜೃಂಭಿಸುವಂತಹ ಒಬ್ಬ ಕ್ಷತ್ರಿಯನೇ ಬೇಕು ಎಂಬುದನ್ನು ಮನಗಂಡಂತಹ ಮಿಥಿಲಾ ರಾಜ ಶಿವಧನುಸ್ಸನ್ನೇ ಒಂದು ಪಡವಾಗಿ ಇರಿಸಿದ್ದಾನಂತೆ. ಶಿವಧನುಸ್ಸು ಹೇಗೆ ಬಂತು? ಗತಕಾಲದ ಕಥೆ ಇದೆ ಅದಕ್ಕೆ. ದಕ್ಷಾಧ್ವರದ ಕಾಲದಲ್ಲಿ ಇಂದ್ರಾದಿ ದೇವತೆಗಳನ್ನು ದಕ್ಷಿಣ ಪಕ್ಷಪಾತಿಗಳನ್ನು ಧ್ವಂಸಗೊಳಿಸುವುದಕ್ಕೆ ಬೇಕಾಗಿ ಸಾಕ್ಷಾತ್ ಪಿನಾಕನಾದಂತಹ ಮೃತ್ಯುಂಜಯ ತಾನು ತಾನಾಗಿ ಧನುರ್ವೇದದ ಪರಮದೇವನಾಗಿ ಸ್ವಯಂ ಸೃಷ್ಟಿ ಮಾಡಿದಂತಹ ಒಂದು ಬಿಲ್ಲು ಸುನಾಭ ಅಂತದಕ್ಕೆ ಹೆಸರಂತೆ. ಹೇಳಿ ಕೇಳಿ, ಆ ಸದಾಶಿವನ ಪರಮ ಶಿಷ್ಯರೆನಿಸಿದಂತಹ ಪರಶುರಾಮಾಚಾರ್ಯ ಧನುರ್ವೇದವನ್ನು ನೇರಾಗಿ ಕಲಿತದ್ದು ಆಚಾರ್ಯನಾದಂತಹ ಶಿವನಿಂದ ಈ ಬಿಲ್ಲಿನಲ್ಲಿ. ಇಂತಹ ಬಿಲ್ಲು ನಿತ್ಯ ಯಾಗ ಮಾಡುತ್ತಿರುವಂತಹ ಜನಕರಾಜನಿಗೆ ಒಲಿದು ಶಿವನನ್ನು ಪ್ರಾರ್ಥಿಸಿ ದೇವತೆಗಳು ಕಾಣಿಕೆಯಾಗಿ ಕೊಟ್ಟರಂತೆ. ಯಾಕೆ ಅಂತಂದ್ರೆ, ಯಾಗ ಮಾಡುತ್ತಿರುವವರು ಇಂದಲ್ಲ ನಾಳೆ ಆದರೂ ಸ್ವರ್ಗಕ್ಕೆ ದಾಳಿ ಮಾಡಬಹುದು ಅರ್ಹತೆಯಿಂದ ಅಂತ. ದೇವತೆಗಳಂತೂ ಆ ತರದವರು ತಾನೇ, ಸ್ಥಾನಾಪನ್ನರು. ಹೀಗೆ ಬಂದಂತಹ ಸುನಾಭದನವನ್ನು ಅಂದ್ರೆ ಉತ್ತಮ ಕ್ಷತ್ರಿಯ ಯಾರು ಅಂತ ಪರೀಕ್ಷೆಗೆ ಗುರಿಪಡಿಸುವುದಕ್ಕೆ ತನ್ನ ಮಗಳಾದಂತಹ ಸೀತಾ ಕಲ್ಯಾಣ ವ್ಯಾಜವಾಗಿ ಇಟ್ಟುಕೊಂಡ. ಈ ಹೊತ್ತು ಆ ಧನುಸ್ಸನ್ನು ಹೆದೆಯೇರಿಸಿ ನಾಣನ್ನು ಬಿಗಿಯತಕ್ಕ ಕ್ಷತ್ರಿಯರ ಪರೀಕ್ಷೆ ನಡೆಯುತ್ತಾ ಇದೆಯಂತೆ. ದೇಶ ದೇಶದ ಕ್ಷತ್ರಿಯರೆಲ್ಲ ಅಲ್ಲಿಗೆ ಬರ್ತಾರೆ. ರಾಮಭದ್ರ ಗುರುವರಿಯ ಜನಕರಾಜನ ಮಗಳು ಲಕ್ಷ್ಯವಲ್ಲ, ಆದ್ರೆ ಈ ಹೊತ್ತು ಭೂಭುಜ ವ್ರಜ ಗರ್ವ ಸರ್ವ ಸ್ವಾಪಹರ ಹರ ಧನುವನ್ನು ಭಂಗಿಸುವಂತಹ ಒಬ್ಬ ಕ್ಷತ್ರಿಯ ಕುಮಾರ ತಯಾರಾಗಿದ್ದಾನೆ, ವಿಶ್ವಾಮಿತ್ರನ ಕರಕಮಲ ಸಂಜಾತ ದಶರಥ ಪುತ್ರ. ಇದು ಅನ್ನಿಸಿ ಸಂಪೂರ್ಣ ಕೃತಾರ್ಥತೆಯನ್ನು ಪಡೆಯುವ ಹುಮ್ಮಸ್ಸು ನನಗೆ. ಯಾಕೆ ಅಂತಂದ್ರೆ, ನನ್ನಲ್ಲಿ ಪೂರ್ವದ ಕ್ಷತ್ರಿಯದ ವಾಸನೆ ಇದೆ ಅಂತ ನಿನಗೆ ಗೊತ್ತಲ್ಲ. ನಾ ಬರೇ ಬ್ರಾಹ್ಮಣ್ಯವನ್ನು ಮಾತ್ರ ಅರ್ಜಿಸಿದವನಲ್ಲ, ಅಲ್ಲಿಗೆ ನನಗೆ ಸಂಪೂರ್ಣ ತೃಪ್ತಿಯಾಯಿತು. ಈ ಕಾರಣದಿಂದ ಜನಕರಾಜನ ಮದುವೆ ವ್ಯಾಜದಿಂದ ಆ ಶಿವಧನುಸ್ಸನ್ನೊಮ್ಮೆ ಏನು ಎಷ್ಟು ಅಂತ ನನ್ನ ಚರಮ ಶಿಷ್ಯನಾದಂತಹ ನೀನು ಮಾಡಿ ತೋರಿಸಿದರೆ ಇನಕುಲೇಶ ಎಂಬುದು ಅಭಿಷೇಚನ ಇಲ್ಲದೇನೆ ಕೋಟಿ ಕೋಟಿ ಪ್ರಜೆಗಳ ಕ್ಷತ್ರಿಯರ ಹೃದಯದಲ್ಲಿ ಪ್ರತಿಷ್ಠಾಪಿಸಲ್ಪಡುವಂತಹ ಅಭಿಮಾನದ ಸಿಂಹಾಸನದಲ್ಲಿ ಆರೂಢನಾಗಿ ನೀನು ವಿಜೃಂಭಿಸುವೆ. ಇಂತಹ ರಾಮಾಭ್ಯುದಯವನ್ನು ಕಾಣುವ ಮಹಾಕಾಂಕ್ಷನನದು. ತಮ ಹೋಗೋಣವೆ ಗುರುವರ್ಯ. ಪೂಜ್ಯರಾದಂತಹ ತಾವು ನಮ್ಮ ನಗರಕ್ಕೆ ಬಂದು ಪೂಜ್ಯರಾದಂತಹ ನಮ್ಮ ತಂದೆಯವರೊಂದಿಗೆ ತಾಟಕೀಯ ಮೊದಲಾದಂತಹ ರಕ್ಕಸಿಯರನ್ನ, ಸುಬಾಹು ಮಾರೀಚ ಮೊದಲಾದಂತಹ ಕ್ರೂರ ರಾಕ್ಷಸರನ್ನ ಮಡುಹುವುದಕ್ಕಾಗಿ ಅಥವಾ ತಮ್ಮ ಯಜ್ಞ ರಕ್ಷಣೆಗಾಗಿ
ರಾಮನನ್ನು ಕಳಿಸಿಕೊಡಬೇಕು ಎಂದು ಹೇಳಿದಾಗಲೇ ನಮ್ಮ ತಂದೆಯವರು ಅನೇಕ ಬಗೆಯ ಅನುಮಾನ ಗೊಂದಲಕ್ಕೆ ಒಳಗಾಗಿದ್ದರು. ಹೌದು, ಕ್ರಾಂತದರ್ಶಿಗಳಾದಂತಹ ಮಹಾತ್ಮರಾದಂತಹ ನಮ್ಮ ಕುಲಪುರೋಹಿತರಾದಂತಹ ವಸಿಷ್ಠರು ನನ್ನ ಅಥವಾ ನಮ್ಮ ಉತ್ಕರ್ಷಕ್ಕಾಗಿಯೇ ವಿಶ್ವಾಮಿತ್ರರೊಂದಿಗೆ ಕಳಿಸುವುದು ಸೂಕ್ತ ಎನ್ನುವಂತಹ ನೆಲೆಗೆ ಬಂದರು. ಅಭಿಪ್ರಾಯವನ್ನು ಸೂಚಿಸಿದರು. ಅವರ ಸೂಚನೆಯ ಪ್ರಕಾರ ಪೂಜ್ಯರಾದಂತಹ ತಂದೆಯವರು ನಿಮ್ಮ ಬಳಿಗೆ ಒಪ್ಪಿಸಿದ್ದಾಯಿತು. ತೋರಿಕೆಯ ಮಟ್ಟಿಗೆ ರಾಕ್ಷಸರ ಸಂಹಾರ ನಮ್ಮ ಆಗಮನದ ಮುಖ್ಯ ಉದ್ದೇಶವಾಗಿ ಕಾಣಿಸಿದರು. ನಮ್ಮ ಉತ್ಕರ್ಷಕ್ಕೆ ಬೇಕಾದಂತಹ ಅನೇಕ ಮಂತ್ರ ರಹಸ್ಯಗಳನ್ನು ಅಥವಾ ಮಂತ್ರಾಸ್ತ್ರಗಳ ರಹಸ್ಯಗಳನ್ನು ನಮಗೆ ಬೋಧಿಸಿ ಚೋದಿಸಿ ನಮ್ಮ ಬದುಕಿನ ಅಥವಾ ವ್ಯಕ್ತಿತ್ವದ ಬೆಳವಣಿಗೆಗಾಗಿ ತಾವು ಮನಃಪೂರ್ವಕವಾಗಿ ದಣಿದಿದ್ದೀರಿ, ದುಡಿದಿದ್ದೀರಿ. ಅಂತೂ ಈ ಸಂದರ್ಭದಲ್ಲಿ ಪಾತ್ರಧಾರಿತ್ವ ನಮ್ಮದು, ಸೂತ್ರಧಾರಿತ್ವ ನಿಮ್ಮದು. ನಮ್ಮ ಉತ್ಕರ್ಷವನ್ನೇ ಪ್ರಾಮುಖ್ಯವಾದಂತಹ ಗುರಿಯನ್ನಾಗಿಟ್ಟುಕೊಂಡು ವ್ಯವಹರಿಸುತ್ತಾ ಇದ್ದೀರಿ. ಮಹಾತ್ಮರಾದಂತಹ ತಾವು ಹೇಗೆ ನಿರ್ದೇಶಿಸುತ್ತೀರೋ ಹಾಗೆ ನಡೆದುಕೊಳ್ಳುವುದಕ್ಕೆ ರಾಮ ಸಿದ್ಧ ಇದ್ದಾನೆ. ಒಳ್ಳೆಯದು, ಶುಭ ಮುಹೂರ್ತ. ಬಲಗಾಲನ್ನೇ ಮುಂದಿಟ್ಟುಕೊಂಡು ಗಂಗಾ ನದಿಯ ಸಮೀಪಕ್ಕೆ ಹೋಗೋಣ. ಆಗಲಿ. ಮುನಿವರ ಎಂದು ಕೇಳುವುದು ಘನತರ ಜಪ ತಪವರಜಿಸಿ ಗಂಗಾ ನದಿಯು ವಿನಯದಿ ದಾಟುತ್ತ ಸುಮತಿ ಜನಪನ ಗೃಹ ಸಾರರಿಂದ ರಘುರಾಮಚಂದ್ರ. ಹ, ಕಾಣುವರ ಕಣ್ಣಿಗೆ ಕೇವಲ ಜಡರೂಪವಾದಂತಹ ನದಿ, ಆದರೆ ಇದರ ಹಿಂದೆ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮಾನವೀಯ ಎಂತೆಂತಹ ಅಮೂಲ್ಯ ಮೌಲ್ಯಗಳಿವೆ ಎಂಬುದನ್ನು ಈ ಮೊದಲೇ ನಿಮಗೆ ಗಂಗೋತ್ಪತ್ತಿಯ ಕುರಿತಾದಂತಹ ಉಪದೇಶ ಮಾಡುವಾಗ ಹೇಳಿದ್ದೇನೆ. ಇದು ಇಲ್ಲಿದೆ, ಇಲ್ಲಿದೆ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಎಂಬಂತಹ ಕರ್ಮ ಪ್ರಚೋದನೆ ಜೀವಂತ ಭಗೀರಥನ ಉಸಿರೋ ಎಂಬಂತೆ ಜುಳು ಜುಳು ನಾದದಿಂದ ಪ್ರವಹಿಸುತ್ತಿರುವಂತಹ ಈ ಗಂಗಾ ಭವಾನಿ ಕೇವಲ ಸ್ನಾನಾದಿಗಳಿಗೆ ಯೋಗ್ಯವಾದಂತಹ ಜಲ ಮಾತ್ರವಲ್ಲ, ಇದು ಸೂರ್ಯವಂಶದ ತಪಸ್ಸಿನ ಅವಿನಾಶಿಯಾದಂತಹ ಒಂದು ವಿಜಯಧ್ವಜ. ನಮಸ್ಕಾರ ಮಾಡಿ ಮಕ್ಕಳೇ, ಮುಳುಗಿ ಸ್ನಾನ ಸಂಧ್ಯಾದಿಗಳನ್ನು ತೀರಿಸಿ ಈಗ ಸಂಜೆ ಆಯ್ತಲ್ಲ, ಎಲ್ಲಿಯೋ ಓಹೋ ಇಲ್ಲೊಂದು ನಗರ ಇದೆ, ಇಲ್ಲೊಬ್ಬ ರಾಜನೂ ಇದ್ದಾನೆ. ಓಹೋ, ಇನ್ನು ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ನಿನ್ನನ್ನು ಉದ್ಘಾಟಿಸತಕ್ಕಂತಹ ವಿಶ್ವಾಮಿತ್ರ, ಇಲ್ಲಿಂದಲೇ ಪ್ರಾರಂಭಿಸೋಣ ಅಂತ ಇದ್ದೇನೆ. ಅದು ಅರಮನೆ ಕಾಣಿಸ್ತದೆ, ಆ ಕಡೆಗೆ ಹೋಗೋಣ. ವಿಶ್ವಾಮಿತ್ರ ತಾಪಸೇಂದ್ರ ಸದ್ಗುಣ ವಿಶ್ವಾಮಿತ್ರ ತಾಪಸೇಂದ್ರ ಸದ್ಗುಣ ಸದ್ಗುಣ ಇಂದು ಎಲ್ಲ ಮನೆಗೆ ಬಂದ ಕಾರಣದಿಂದ ನಂದವಾಯಿ ನನಗೆ ನಾ ವಂದಿಸುವೆನಯ್ಯ ನಿನಗೆ ಆನಂದವಾಯಿ ನನಗೆ ನಾ ವಂದಿಸುವೆನಯ್ಯ ನಿಮಗೆ ವಂದಿಸುವೆನಯ್ಯ ಹೀಗೆ ಗುರು
ಪಾದಗಳಿಗೆ ಪ್ರಣಾಮಗಳು. ಶ್ರೇಯೋಸ್ತ್ ಶ್ರೇಯೋಸ್ತ್. ಸದ್ಗುಣ ಸಾಂದ್ರರು ತಾಪಸೇಂದ್ರರು ಆದಂತಹ ನಿಮ್ಮ ಆಗಮನದಿಂದ ನನ್ನ ಮನೆ ಪಾವನವಾಯಿತು ಮಾತ್ರವಲ್ಲ, ಮನಸ್ಸು ತುಂಬಿ ಬಂತು. ಸುಖೀಭವ ರಾಜನ್. ಸ್ವಾಮಿ, ಸಂದೇಹ ಒಂದುಂಟು ಮನಸ್ಸಿನಲ್ಲಿ. ಏನು? ನಿಮ್ಮ ಒತ್ತಿನಲ್ಲಿ ಈರುವರು ಬಾಲಕರು ಕಾಣಿಸ್ತಾ ಇದ್ದಾರೆ. ಹೌದು, ಪರಮ ತೇಜಸ್ವಿಗಳು ಆಗಿದ್ದಾರೆ. ಓಹೋ, ಅವರ ಬಗ್ಗೆ ನನಗೊಂದು ಜಿಜ್ಞಾಸೆ. ಏನು? ಬಾಲರೀರ್ವರು ಯಾರು ಚೆಲುವ ಈ ಚೆಲುವ ಬಾಲರೀರ್ವರು ಯಾರು ಜಲವು ರಾಜನಾಗಿ ಮತ್ತೆ ಬಲವೈರಿ ಸಮಬಲರು ಕೋದಂಡಧರರಾಗಿಯರು ಚರಾಗಿ ಮತ್ತೆ ಬಲವೈರಿ ಸಮಬಲರು ಕೋದಂಡಧರರಾಗಿಯರು ವಿಶ್ವಾಮಿತ್ರ ತಾಪಸೇಂದ್ರ ಸದ್ಗುಣ ಸಾಂದ್ರ. ಸ್ವಾಮಿ ಸುಮತಿ, ಬಾಲ ಸೂರ್ಯರಂತೆ ರಾರಾಜಿಸುವಂತಹ ಇಬ್ಬರು ಬಾಲಕರು ಆಯುಧಪಾಣಿಗಳು ಆಗಿದ್ದಾರೆ. ಹೌದು. ಅವರ ಕಣ್ಣುಗಳಲ್ಲಿ ಅನುಕಂಪದ ಭಾವನೆ ಮೂಡಿದ್ದನ್ನು ನಾನು ಗುರುತಿಸಿಕೊಂಡಿದ್ದೇನೆ. ಯಾರವರು ಹೇಳಬೇಕಾಗಿ ವಿನಂತಿಸುತ್ತೇನೆ. ರಾಜನ್, ನಿನ್ನ ಕುತೂಹಲಕ್ಕೆ ವಿಷಯೀಭವಿಸಿದ ಇವರು ಸಾಮಾನ್ಯ ವ್ಯಕ್ತಿಗಳೇನೂ ಅಲ್ಲ. ಸೂರ್ಯವಂಶೋತ್ಪನ್ನನಾದರೂ ಸೂರ್ಯವಂಶಾಂಬುದಿ ಚಂದಿರನೆನಿಸಿದಂತಹ ಒಂದು ದೋಷ ಬಿದ್ದಿತ್ತು ದಶರಥನಿಗೆ. ಚಂದ್ರನು ಅಮೃತ ಕಿರಣನೇನೋ ಹೌದು, ಆದರೂ ವೃದ್ಧಿಕ್ಷಯವನ್ನುಳ್ಳವನೂ ಹೌದಲ್ಲ. ಒಂದು ಕಾಲದಲ್ಲಿ ಕೃಷ್ಣಪಕ್ಷದ ಚಂದ್ರನಂತೆ ಕುಲವಿಹೀನನಲ್ಲ ಕುಲಶ್ರೇಷ್ಠನಾದರೂ ಸಂತಾನವಿಹೀನನಾಗಿದ್ದೇನಲ್ಲ ಎಂಬ ಒಂದು ಕಳಂಕ ಬಾಧಿಸಿದ ಕಾಲಕ್ಕೆ ವಸಿಷ್ಠಾದಿ ಪರಮಋಷಿಗಳಿಂದ ಉಪದಿಷ್ಟನಾದಂತಹ ಚಕ್ರವರ್ತಿ ದಶರಥ ತನ್ನ ಮೂವರು ರಾಣಿಯರ ಸಮೇತ ವ್ರತಿಯಾಗಿ ಪುತ್ರಕಾಮೇಷ್ಟಿಯನ್ನು ಮಾಡಿದಂತಹ ಸುದ್ದಿ ನಿಮಗೆಲ್ಲ ಗೊತ್ತು. ಹೌದು. ಆದರೆ ಇಲ್ಲಿ ಪುತ್ರಕಾಮೇಷ್ಟಿಯ ಮಹತ್ವವನ್ನು ಮಾತ್ರ ಅದೆಷ್ಟು ಮಂದಿ ಅರ್ಥೈಸಿದ್ದೀರೋ ತಿಳಿಯಲಾರೆ. ಇದಂ ಪಾಯಸಂ ದೇವನಿರ್ಮಿತಂ, ದೇವನಿರ್ಮಿತವಾದಂತಹ ಒಂದು ಪಾಯಸ. ಆ ಪಾಯಸದ ಸ್ವರ್ಣ ಪಾತ್ರೆ, ಇದನ್ನು ಕೈಯೆತ್ತಿ ನೀಡಿದವನು ಯಜ್ಞೇಶ್ವರನು, ಇದನ್ನು ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿದವನು ರಾಜಋಷಿಯಾದಂತಹ ದಶರಥನು ಮತ್ತು ರಾಣಿಯರು, ಇದಕ್ಕೆ ಅಸ್ತು ಕೊಟ್ಟವರು ಸಂಕಲ್ಪಿಸಿದವರು ಬ್ರಹ್ಮನಿಷ್ಠರಾದಂತಹ ಋಷಿಮುನಿಗಳು. ಈಗ ಆಲೋಚಿಸು ರಾಜ, ಬರೇ ಒಂದು ಪಾಯಸ ಅಂತಂದರೆ ಪಾಯಸದಲ್ಲಿ ಮಾಧುರ್ಯ ಮಾತ್ರ ಇದ್ದೀತು ಅಂತಲೋ, ಈ ಪಾಯಸ ಎಂಥದ್ದು! ಔಷಧೀಸತ್ವದಿಂದ ಕೂಡಿದ್ದು ಅಂದರೆ ಭವರೋಗ
ನಿವಾರಣೆಗಿದ್ದಂತಹ ದೇವನಿರ್ಮಿತವಾದಂತಹ ಔಷಧಿ, ಆಮೇಲೆ ಮಾಧುರ್ಯ, ಅಮೃತತುಲ್ಯವಾದಂತಹ ವಿಶೇಷ, ಅದಕ್ಕಿಂತ ಹೆಚ್ಚಿಗೆ ಈ ಋಷಿಮುನಿಗಳ ಮಂತ್ರಶಕ್ತಿಯಿಂದ ಕೂಡಿದಂತಹ ವಿಭೂತಿಮತ್ ಶಕ್ತಿ ವಿಶೇಷ, ಅದಕ್ಕಿಂತ ಮಿಗಿಲಾಗಿ ಈ ದಂಪತಿಗಳ 1 ವರ್ಷದ ಅಖಂಡ ಬ್ರಹ್ಮಚರ್ಯದ ಓಜಸ್ಸು ತೇಜಸ್ಸು. ಹೇಳಬೇಕೇ ಮತ್ತೆ? ಇದು ಎಲ್ಲವೂ ಒಂದಾಗಿ ಮೈ ಒಡೆದು ಬಂದಂತಹ ಧರ್ಮಾರ್ಥ ಕಾಮ ಮೋಕ್ಷ ಸ್ವರೂಪಗಳೆನಿಸಿದಂತಹ ಏಕಸೂತ್ರತಾ ನ್ಯಾಯದಿಂದ ದಶರಥನ ಮಕ್ಕಳಾಗಿದ್ದವರಲ್ಲಿ ಹಿರಿಯವನು ಈ ಶ್ರೀರಾಮ, ರಸಿಕ ಲಕ್ಷ್ಮಣ ಈತ. ಇವರನ್ನು ನಾನು ನನ್ನ ಸಿದ್ಧಾಶ್ರಮಕ್ಕೆ ಕರಕೊಂಡು ಬಂದು 3-4 ವರ್ಷಗಳು ಆದವು. ತಾಟಕಿ ಸುಬಾಹು ಮುಂತಾದಿಗಳ ವಧೆ ಆದ ಬಳಿಕ, ಯಜ್ಞ ಸಂರಕ್ಷಣೆ ಮಾಡಿದ ಬಳಿಕ, ಈ ಓಜಸ್ವಿ ಬಾಲಕರನ್ನು ಕರಕೊಂಡು ನಾನು ಮಿಥಿಲಾನಗರಾಭಿಮುಖನಾಗಿ ಹೊರಟವ, ಇಂದು ಸಂಜೆಯಾಯಿತು ಅಂತ ಇಲ್ಲಿ ಉಳಿಯೋ ಉದ್ದೇಶದಿಂದ ಬಂದದ್ದು ರಾಜನ್. ಇಂಥವರ ಆತಿಥ್ಯವನ್ನು ಮಾಡಿ ನಿನ್ನ ಗೃಹಸ್ಥಾಶ್ರಮವನ್ನು ಪುನೀತಗೊಳಿಸಿಕೊ. ಮಹರ್ಷಿಗಳೇ, ನನ್ನ ಆದರದ ಆತಿಥ್ಯವನ್ನು ಸ್ವೀಕರಿಸಿ ಕೃತಾರ್ಥನನ್ನಾಗಿ ಮಾಡಬೇಕು. ಹಾಗಾದರೆ ರಾಮಭದ್ರ ಗುರುವರಿಯ ಒಳ್ಳೆಯವನಿದ್ದಾನೆ. ಬಹುಮಾನ್ಯರಾಗಬೇಕಾದವರನ್ನು ಬಹುಮಾನಿಸದೇ ಇರುವುದೂ ಅಪರಾಧ. ಯಾರು ಮಾನಕ್ಕರ್ಹರಲ್ಲೋ ಅವರಿಗೆ ಅತ್ಯಂತ ಮಾನವನ್ನು ಕೊಡುವುದೂ ಅಪರಾಧ. ಈ ತಾರತಮ್ಯ ಜ್ಞಾನವುಳ್ಳಂತಹ ರಾಜನಾದ ಕಾರಣವೇ ಸುಮತಿ ಎಂಬುದು ಅಕ್ಷರಾರ್ಥದಲ್ಲಿಯೂ ಈ ವ್ಯಕ್ತಿಗೆ ಹೊಂದಿಕೆಯಾಗ್ತದೆ. ರಾಜ್ಯ ಎಷ್ಟು ವಿಶಾಲವಾಗಿದೆ ಎಂಬ ಅಳತೆ ಮೇಲಿಂದ ಅಲ್ಲ ರಾಜ ಎಷ್ಟು ದೊಡ್ಡವ ಅಂತ ಹೇಳೋದು. ದೊಡ್ಡ ಕಾಡಿನ ಹುಲಿ ಮಾತ್ರ ದೊಡ್ಡ ಹುಲಿಯಲ್ಲ, ಸಣ್ಣ ಕಾಡಿನ ಹುಲಿ ಸಣ್ಣ ಹುಲಿ ಅಲ್ವಲ್ಲ. ಏನೇ ಆಗಲಿ ಒಳ್ಳೆ ಆತಿಥ್ಯ. ಇಂದಿಲ್ಲಿ ಉಳಿದು ನಾಳೆ ಸುಪ್ರಭಾತಕ್ಕೆ ಹೊರಡೋಣ. ಆಗದೆ ತಮ್ಮ ಅಭಿಪ್ರಾಯದಂತೆ ಆಗಲಿ. ಸುಮತಿ ಭೂಮಾಲಕನ ಬೀಳ್ಕೊಂಡು ಶ್ರೀಕಾಂತನಾಗಿಯ ರಾಮ ಮುಂದೆ ಸರಿದುವರವನ್ನು ನೋಡಿ ಕೈ ಮುಗಿದು ಮುನಿಯೊಡನೆ ಇಂತೆಂದನು. ಗುರುವರ್ಯ, ರಾಮಭದ್ರ ಮಹಾನುಭಾವನಾದಂತಹ ಸುಮತಿ ಮಹಾರಾಜನಿಂದ ಬೇಡ್ಕೊಂಡಿದ್ದಾಗಿದೆ. ಹೌದು, ಮುಂದೆ ಸಾಗುತ್ತಾ ಬರುತ್ತಾ ಇದ್ದೇವೆ. ಅರಣ್ಯ ಪ್ರದೇಶದಲ್ಲಿ ಸಾಗಿ ಬರುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಹಲವಾರು ಬಗೆಯ ಗೊಂದಲಗಳು ಹೇಳುತ್ತಾ ಇವೆಯಲ್ಲ ಗುರುವರ್ಯ. ಸುತ್ತಲಿನ ಪರಿಸರ, ಹಾಳು ಬಿದ್ದಿರುವಂತಹ ಆಶ್ರಮ, ಈ ಸಂಗತಿಗಳೆಲ್ಲವೂ ಈ ಆಶ್ರಮದ ಸಂಬಂಧವಾಗಿ, ಈ ಆಶ್ರಮದ ವೈಶಿಷ್ಟ್ಯದ ವಿಷಯವಾಗಿ ತಿಳಿಯಬೇಕು ತಿಳಿಯಬೇಕು ಎನ್ನುವಂತಹ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಗುರುವರ್ಯ. ರಾಮನಲ್ಲಿ ಈ ಕುತೂಹಲ ಇದ್ದೀತು ಅಂತ ನಾನು ಮೊದಲೇ ನಿರೀಕ್ಷಿಸಿದ್ದೇನೆ. ಅದಕ್ಕಾಗಿಯೇ ಈ ಮಾರ್ಗವಾಗಿಯೇ ನಾನು ಮುನ್ನಡೆದು ನೀವು ಹಿಂಬಾಲಿಸುವಂತೆ ಮಾಡಿದು. ರಾಮ ನೋಡೋಣ, ಬುದ್ಧಿಪೂರ್ವಕವಾಗಿಯೇ ನಮ್ಮನ್ನು ಈ ಮಾರ್ಗವಾಗಿ ಕರೆದು ತಂದಿದ್ದೀರಿ. ನಾಡಿನ ಬೇರಿರುವುದು ಕಾಡಿನಲ್ಲಿ, ನಮ್ಮ ದೇಶದ ಸಂಸ್ಕೃತಿಯೇ ಹಾಗೆ. ಎಲ್ಲ ಉಪದೇಶಗಳು ನಮಗೆ ಸಿಕ್ಕಿರುವುದು ಆರಣ್ಯಕಗಳಾಗಿ. ನಿಜ, ಕಾಡನ್ನು ಸೇರಿ ಅಲ್ಲಿ ಬಾಳಿ ಬದುಕಿದಂತಹ ಪರಿಸರ ಪ್ರೇಮಿಗಳು ಆ ಪ್ರಕೃತಿಯಿಂದ ಪ್ರಚೋದನೆಗೊಂಡು ಪ್ರಕೃತಿಗೆ ಅತೀತವಾದಂತಹ ಯಾವುದೋ ಒಂದು ರಹಸ್ಯ ಇದೆ ಅಂತ ಗುರುತಿಸುವುದಕ್ಕೆ ಮಾರ್ಗವನ್ನು ಕಂಡದ್ದವರು ಕಾಡಿನಲ್ಲಿ. ಆದ ಕಾರಣ ತಮ್ಮ ನೋಡೋಣ, ನಿನ್ನ ಕುತೂಹಲ ನಿನ್ನ ಜಿಜ್ಞಾಸೆ ಈ ಕಾಡಿನ ಬಗ್ಗೆ ಯಾವ ರೂಪದಿಂದ ಮೂಡಿ ಬರ್ತದೆ ಎಂಬುದನ್ನು ನಿರೀಕ್ಷಿಸಿ ಆ ಬಳಿಕ ಉತ್ತರಿಸೋಣ. ಅದನ್ನು ತಿಳಿಸುವ ಆತುರದಲ್ಲಿದ್ದೇನೆ. ಮುನಿ ಕೇಳು
ಈ ಅರಣ್ಯದ ಸುತ್ತಮುತ್ತಣ ಪರಿಸರವೇನೋ ಸಮೃದ್ಧವಾಗಿದ್ದರ ಸೂಚನೆ ಕಂಡು ಬರುತ್ತಾ ಇದೆ. ಸಮೃದ್ಧವಾಗಿ ಇರುವುದನ್ನು ಕಂಡಾಗ ಸಹಜವಾಗಿಯೇ ಪ್ರಾಕೃತಿಕವಾಗಿಯೇ ಮನುಷ್ಯನಲ್ಲಿ ಸಂತೋಷದ ಅಲೆ ಹೇಳಬೇಕು. ಆದರೆ ಇಲ್ಲಿ ಮಾತ್ರ ರಸ ತುಂಬಿದ ಹಣ್ಣುಗಳನ್ನು ನೋಡಿದಾಗ, ಮುಗಿಲನ್ನು ಮುತ್ತಿರುವಂತಹ ವೃಕ್ಷರಾಜಿಗಳನ್ನು ನೋಡಿದಾಗ, ಹರಿಯುತ್ತಿರುವಂತಹ ಹೊಳೆಹಳ್ಳಗಳನ್ನು ನೋಡಿದಾಗ, ಅವೆಲ್ಲವೂ ಯಾವುದೋ ಒಂದು ಬಗೆಯ ಶೋಕ ಗೀತೆಯನ್ನು ಹಾಡುತ್ತಿರುವುದರ ಅನುಭವ ನನಗಂತೂ ಆಗುತ್ತಾ ಇದೆ. ಯಾವುದನ್ನು ಕಂಡು ನಾವು ಸಂತೋಷ ಪಡಬೇಕಾಗಿತ್ತು, ಹಾಗೆ ಸಂತೋಷ ಕೊಡುವಂತಹ ಸುತ್ತಲಿನ ಪರಿಸರ ಪ್ರಕೃತಿ ಯಾವುದೋ ಸುಪ್ತವಾದಂತಹ ದುಃಖದ ಅಲೆಯನ್ನು ಏಳಿಸುತ್ತಿರುವುದರ ರಹಸ್ಯ ಏನಿರಬಹುದು, ಇಂಗಿತ ಏನಿರಬಹುದು ಎನ್ನುವುದು ಸ್ಪಷ್ಟವಾಗುವುದಿಲ್ಲ. ಅದರಲ್ಲಿಯೂ ಅದು ನೋಡಿ, ಸಾಲುಗಟ್ಟಿರುವಂತಹ ಆಶ್ರಮ ಒಂದು ಕಾಲದಲ್ಲಿ ಆಶ್ರಮವಾಗಿತ್ತು ಎನ್ನುವುದನ್ನು ಮಾತ್ರ ಸ್ಪಷ್ಟಪಡಿಸುತ್ತದೆ, ಅಲ್ಲದೆ ಅಲ್ಲಿ ಯಾವ ಜನರ ಸಂಚಾರ ಅಥವಾ ಸುಳಿವು ಕಂಡು ಬರುವುದಿಲ್ಲ. ಹಾಗಿದ್ರೆ ಒಂದು ಕಾಲದಲ್ಲಿ ಈ ಆಶ್ರಮದಲ್ಲಿ ಸಾಕಷ್ಟು ಜನರು ಬದುಕಿ ಬಾಳಿ ಬೆಳೆದು ಯಾವುದೋ ವಿಶಿಷ್ಟವಾದಂತಹ ಕಾರಣದಿಂದ ಆಶ್ರಮವನ್ನು ತೊರೆಗೆದು ಹೋಗಿದ್ದಾರೆಂದು ಅರ್ಥವೇ? ಆಶ್ರಮದ ಸಂಗತಿಯನ್ನು ಬಿಟ್ಟರು ಸುತ್ತಮುತ್ತಣ ಪರಿಸರದಲ್ಲಿ ನಾವು ಕಾಣುವಂತಹ ಪ್ರಕೃತಿ ನನ್ನ ಮನಸ್ಸಿನಲ್ಲಿ ಯಾಕೆ ಹೀಗೆ ದುಃಖದ ಅಲೆಗಳನ್ನು ಎಬ್ಬಿಸುತ್ತಾ ಇದೆ, ಜಾಗೃತಗೊಳಿಸುತ್ತಾ ಇದೆ ಗುರುವರ್ಯ? ಭಲೇ ಭಲೇ ರಾಮಭದ್ರ, ನಿನ್ನ ತರ್ಕ ಬುದ್ಧಿಗೆ ಮೆಚ್ಚಿದ್ದೇನೆ. ನಿಜ ಅದು ನಿಜ. ಕೇಳು ರಾಮಚಂದ್ರ, ದೂರದಿಂದ ಕಾಣುವವರಿಗೆ ವನಸಿರಿಯ ಮೈಸಿರಿ ಕೊಬ್ಬಿದಂತೆ ಕತ್ತಲೆ ಕವಿದು ಕಾಣಿಸುತ್ತಿದೆ. ಸುಮಂಗಲೆ ಏನೋ ಹೌದು, ಆದರೆ ಸುವಾಸಿನಿಯಾಗಿ ಉಳಿದಿಲ್ಲ. ಒಬ್ಬಾಕೆ ಸುವಾಸಿನಿಯೂ ಸೌಭಾಗ್ಯವತಿಯೂ ಆಗಿರುವ ಆದರ್ಶ ಗೃಹಿಣಿಯ ದುರಂತ ಕಥೆಯ ರೂಪಕವೋ ಎಂಬಂತೆ ಈ ಕಾನನ ಈಗ ನಮ್ಮ ಕಣ್ಣ ಮುಂದೆ ಇದೆ. ವತ್ಸ ಗುರುವರ್ಯ, ಗೌತಮ ಮಹರ್ಷಿ ಕೇಳಿಬಲ್ಲೆ ನೀನು? ಕೇಳಿಬಲ್ಲೆ. ಯಾಕೆ ಅಂತಂದ್ರೆ ಗೋತ್ರ ಪ್ರವರ್ತಕರಲ್ಲಿ ಅವರೂ ಒಬ್ಬರು. ಹೇಳಿ ಕೇಳಿ ಯಾವ ಮಿಥಿಲಾಭಿಮುಖವಾಗಿ ನಾವು ಹೊರಟಿದ್ದೇವೋ ಅಲ್ಲಿ ರಾಜಪೌರೋಹಿತ್ಯವೂ ಅವರಿಗೇ ಇತ್ತು. ಗೌತಮರೇ, ಹೇಗೆ ಸೂರ್ಯವಂಶದವರಿಗೆ ಭಗವನ್ ವಸಿಷ್ಠರೋ ಹಾಗೆ ಅಲ್ಲಿ ಭಗವಾನ್ ಗೌತಮರು. ಆದರ್ಶ ದಾಂಪತ್ಯದಿಂದ ಸತಿಪತಿಯರು ಒಂದಾಗಿ ಜೀವನದ ಸಿಹಿ ಕಹಿಗಳನ್ನು ಅನುಭವಿಸುತ್ತಾ ಒಂದು ತರದ ಬೇವು ಬೆಲ್ಲ ಈ ಪ್ರಪಂಚದ ಧರ್ಮ ಅಂತ ತಿಳ್ಕೊಂಡು ಸಮತೋಲ ಸ್ಥಿತಿಯಲ್ಲಿ ಬಾಳಿ ಬದುಕಿದಂತಹ ಕುಟುಂಬ ಕಿಟ್ಟು ಹೋಯ್ತಲ್ಲ, ಏನು ಕಾರಣ ಉಂಟದಕ್ಕೆ? ಸಮೃದ್ಧವಾಗಿರುವಂತಹ ಕುಟುಂಬ ಕೆಟ್ಟು ಹೋಯಿತು. ಕೆಟ್ಟು ಹೋಯಿತು ಯಾರಿಂದ, ಯಾಕಾಗಿ, ಯಾವಾಗ? ಸುರಪನೈತಂದು ಮುನಿ ಸರಸೇರಿದ ಸಮಯ, ಸುರಪನೈತಂದು ಮುನಿ ಸರಸೇರಿದ ಸಮಯ,
ಇಂದ್ರ ಎಷ್ಟು ದೊಡ್ಡವನು, ಪತಿವ್ರತ ಶಿರೋಮಣಿಯಾದಂತಹ ಅಹಲ್ಯೆ ಗೌತಮನ ಸಹಧರ್ಮಚಾರಿಣಿ ಆಗಬೇಕಿದ್ರೆ ಹಿನ್ನೆಲೆಯಾಗಿ ಒಂದು ಘಟನೆ ನಡೆದಿತ್ತಲ್ಲ. ಸಕಲಗುಣ ಸಂಪನ್ನೆಯಾದಂತಹ ಕುಮಾರಿ ಅಹಲ್ಯಗೆ ತಕ್ಕವರನು ಕೇವಲ ಮುಹೂರ್ತ ಮಾತ್ರದಲ್ಲಿ ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಮಾಡಿ ಬರುವವನು ಅಂತ ಆಕೆಯ ಪಿತೃಸ್ಥಾನದಲ್ಲಿದ್ದಂತಹ ಬ್ರಹ್ಮದೇವನು ಸಾರಿದ ದೆಸೆಯಿಂದ ಅಂದ್ರೆ ಇದು ಒಂದು ವಿಷಯವನ್ನು ನಾವು ಮೆಚ್ಚಿಕೊಳ್ಳಬೇಕಾಗ್ತದೆ. ಆ ಕನ್ಯಾ ಮೌಲ್ಯ ನಮ್ಮ ವೈದಿಕ ಪ್ರಕ್ರಿಯೆಯಲ್ಲಿ ಎಷ್ಟು ಅಮೂಲ್ಯವಾದದ್ದು ಅಂತ. ಒಂದು ಕನ್ಯೆಯನ್ನು ಒಬ್ಬನು ಪಡೆಯಬೇಕಾಗಿದ್ರೆ ಅದಕ್ಕೊಂಥರದ ತಪಸ್ಸು ಬೇಕು. ಈಗ ನಾವು ಹೋಗುತ್ತಿರುವಂತಹ ಮಿಥಿಲಾ ನಗರದಲ್ಲಿ ಜನಕನಿಗೆ ಸಂಬಂಧಿಯಾಗಿಯೂ ಇದನ್ನೇ ನಾವು ತರ್ಕಿಸಿಕೊಳ್ಳಬಹುದು. ಹೆಣ್ಣು ಅಷ್ಟು ಅಗ್ಗವಾದದ್ದಲ್ಲ. ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತೆ. ಏಕಕಾಲದಲ್ಲಿ ಈ ಅಹಲ್ಯೆಯನ್ನು ಇಂದ್ರನೂ ಗೌತಮನೂ ಬಯಸಿದರು. ಧರ್ಮ ಸಂಕಷ್ಟಕ್ಕೆ ಈಡಾದಂತಹ ಬ್ರಹ್ಮನು ಏನೂ ಮಾಡಲಾರದೆ ಈ ಪಣವನ್ನು ಇರಿಸಿದ ಅನ್ನೋದು ಪ್ರತೀತಿ. ದೇವೇಂದ್ರನು ಸರಿಯಾದ ಕ್ರಮದಿಂದ ಅಕ್ಷರಾರ್ಥದಲ್ಲಿ ಅವನೇನು ವೈಮಾನಿಕರು ತಾನೇ ದೇವತೆಗಳು, ಆಕಾಶಗಾಮಿಯಾಗಿ ಬ್ರಹ್ಮಾಂಡ ಪ್ರದಕ್ಷಿಣೆ ಮಾಡಿಕೊಂಡು ಮುಹೂರ್ತ ಕಾಲದಲ್ಲಿ ಬರುವ ಉದ್ದೇಶದಿಂದ ಹೊರಟ. ಗೌತಮನು ಆತನು ಋಷಿ ತಾನೆ. ಶಾಸ್ತ್ರ ಪ್ರಮಾಣವನ್ನು ಬ್ರಹ್ಮದೇವರು ಮುಂದಿಟ್ಟುಕೊಂಡು ತನ್ನ ಸಂಕಲ್ಪದಂತೆ ಒಂದು ಗೋವನ್ನು ನಿರ್ಮಾಣ ಮಾಡಿ ಆ ಗೋವಿಗೆ ಪ್ರದಕ್ಷಿಣೆ ಬಂದು ಪಂಥವನ್ನು ಜಯಿಸಿದ. ಸರಿ, ಶಾಸ್ತ್ರ ಪ್ರಕಾರ. ಆದರೂ ಪರಾಭವಗೊಂಡಂತಹ ದೇವೇಂದ್ರನು ದೊಡ್ಡವನು ತಾನೆ. ತಮ್ಮ, ದೊಡ್ಡವರ ಮನಕ್ಕಷಾಯವನ್ನು ಯಾವ ಸಜ್ಜನನೂ ಬಯಸಬಾರದು ಎಂಬ ರಾಜನೀತಿ ಇಲ್ಲಿದೆ. ಹತಾಶಗೊಂಡಂತಹ ದೇವೇಂದ್ರ ರಂಭೋರುಷಿ ತಿಲೋತ್ತಮ ಘೃತಾಚಿ ಮುಂತಾದವರ ಭೋಗ ಜೀವನದಲ್ಲಿ ಸದಾ ಪಾಲುಗಾರನಾಗಿದ್ದರೂ ಸಾಕ್ಷಾತ್ ಸೌಭಾಗ್ಯವತಿಯಾದಂತಹ ಇಂದ್ರಾಣಿ ಎನಿಸಿದ ಶಚಿಯ ವಲ್ಲಭನಾದರೂ ಗೌತಮನಿಂದ ಸೋಲಿಸಲ್ಪಟ್ಟೆನಲ್ಲ ಎಂಬ ಒಂದು ಸಣ್ಣ ನೋವನ್ನು ಇಟ್ಟುಕೊಂಡಿದ್ದ. ಗೌತಮನಿದನ್ನು ಮರೆತು ಬಿಟ್ಟಿದ್ದ. ಹಾಗೆಂತ ನಿತ್ಯ ಮಂತ್ರದಿಂದ ತಾನು ಇಂದ್ರಾದಿ ದೇವತೆಗಳನ್ನು ಆವಾಹಿಸುತ್ತಿದ್ದ. ಇಂದ್ರಾಯ ಸ್ವಾಹ ಪ್ರಜಾಪತಿ ಇದನ್ನ ಮಮ ಅಗ್ನಯ ಸ್ವಾಹ ತನ್ನ ಮನೆಗೆ ಆಮಂತ್ರಿಸುತ್ತಲೂ ಇದ್ದ. ಇದು ಅವನಿಗೊಂದು ಅನುಕೂಲವಾಯಿತು ದೇವೇಂದ್ರನೇ. ಹಾಗಾಗಿ ಆ ಮನಸ್ಸಿನಲ್ಲಿ ಮೂಡಿದ ಕಾಮ ವಿಷಯವಾದಂತಹ ದ್ವೇಷ ಅದು ದಿನದಿಂದ ದಿನಕ್ಕೆ ಅಗ್ನಿಯ ಸಂಪರ್ಕದಿಂದ, ಅಂದ್ರೆ ಅಗ್ನಿ ಸಹಿತನಾಗಿ ದೇವೇಂದ್ರನನ್ನ ಆಹ್ವಾನಿಸುತ್ತಾನೆ ಈ ಯಾಜಿಗಳೆಲ್ಲ. ಇಲ್ಲಿ ಯಜ್ಞ ಪ್ರಜ್ವಲಿಸುವ ಹಾಗೆ ದೇವೇಂದ್ರನ ಹೃದಯದಲ್ಲಿಯೂ ಇದು ಜ್ವಲಿಸಲಾಗಿ ಒಂದು ದಿವಸ ಗೌತಮನು ಇಲ್ಲದೇ ಇದ್ದಂತಹ ವೇಳೆಯಲ್ಲಿ ಛದ್ಮವೇಷಧಾರಿಯಾದಂತಹ ದೇವೇಂದ್ರ ಅಹಲ್ಯೆಯನ್ನು ಹತ್ತಿರಕ್ಕೆ ಕರೆದ. ಕರೆದ ಆವಾಗ ತಿರಸ್ಕರಿಸ್ತಾಳೆ ಅಹಲ್ಯೆ. ಹೊತ್ತಲ್ಲ ಗೊತ್ತಲ್ಲ, ಇಂತಹ ಹೊತ್ತಿನಲ್ಲಿ ಇದೇನಿದು ತನ್ನ ಗಂಡನೇ ಅಂತ ತಿಳಿದು. ಆಗ ಒಂದು ಮಾತು ಹೇಳ್ತಾನೆ ರಸಿಕನಾದಂತಹ ಇಂದ್ರ, ಈ ಪ್ರಾಯ ಈ ಮನೋವೃತ್ತಿ ಯಾವ ಕಾಲವನ್ನೂ ಕಾಯುವುದಕ್ಕೆ ಸಾಧ್ಯ ಇಲ್ಲ. ಕಾಲ ಅತ್ಯಂತ ಚಂಚಲವಾದದ್ದು, ಆದ ಕಾರಣ ನನ್ನ ಈ ಉತ್ಸಾಹಕ್ಕೆ ನೀನು ಭಂಗ ತರಬೇಡ ಅಂತ ಹೇಳುವಾಗ, ಛೇ ಎಷ್ಟಾದರೂ ತನ್ನ ಪತಿಯಲ್ಲ ನೀನು ಅಂತ ಹೇಳುವಾಗ ಇಂದ್ರ ತನ್ನ ಸ್ವರೂಪ ತೋರಿಸ್ತಾನೆ. ಆ ಇಂದ್ರನ ವೈಭವ, ಇಂದ್ರನದ್ದಾದಂತಹ ರೂಪಕಾಂತಿ ಯಾವ ಹೆಣ್ಣಾದರೂ ಕೂಡ ಒಂದು ನಿಮಿಷ ತನ್ನನ್ನು ತಾನು ಮರೆತು ಬಿಡ್ತಾಳೆ. ಇದರಿಂದ ನಮಗೊಂದು ಪಾಠ ಸಿಗುತ್ತದೆ, ಯಾವ ಕಾಲಕ್ಕೂ ಹೆಣ್ಣು ಸಂಪೂರ್ಣ ಪ್ರೌಢೆ ಪರಿಶುದ್ಧೆ ಪರಮಪಾವನೆ ಆದರೂ ಕೂಡ ಅವಳ ಚಾಂಚಲ್ಯವನ್ನು ಯಜಮಾನನಾದವನು ಗಮನಿಸದೇ ಇರಕೂಡದು ಅಂತ. ಹೀಗೆ ಒಂದು ನಿಮಿಷ ಪರಸ್ಪರ ಅವರು ಹೊಂದಾಣಿಕೆ ಆದದ್ದರಿಂದ ಮುಂದೆ ಇಬ್ಬರೂ ಪಶ್ಚಾತ್ತಾಪ ಪಟ್ಟರೂ ಕೂಡ ಗೌತಮನ ಅವಗಾಹನೆಗದು ಬರಲಾಗಿ
ಸಿಟ್ಟಿನಿಂದ ಗೌತಮನು ಶಪಿಸಿಬಿಟ್ಟ. ಶಪಿಸಿದ ಯಾರನ್ನು ಶಪಿಸಿದ? ಮೊದಲು ಇಂದ್ರನನ್ನು ಶಪಿಸಿದ. ಇಂದ್ರನಂತಹ ದೊಡ್ಡ ಮನುಷ್ಯನಿಗೆ ಶಾಪವೇನು ಮಹಾ? ಶತಮನ್ಯು ಆತ ನೂರು ಯಾಗ ಮಾಡಿದ್ರಿಂದ ಅವನಿಗೇನು ಪತನ ಉಂಟಾಗಲಿಲ್ಲ. ಆದರೆ ಸಹಸ್ರಾಕ್ಷನಾದ, ಸಹಸ್ರಾಕ್ಷನ ಆದದ್ದೂ ಕೂಡ ಅವನ ನೂರು ಹೆಸರಿನಲ್ಲಿ ನೂರನೇ ಒಂದೇ ಹೆಸರಾಗಿ ಸೇರಿತು. ಗಂಗೆಯನ್ನು ಸಂಗಮಿಸಿದಂತಹ ಯಾರ ಬಚ್ಚಲ ನೀರಾದರೂ ತೀರ್ಥವೆನಿಸುವಂತೆ ದೊಡ್ಡವರಲ್ಲಿ ಆಕ್ಷೇಪಗಳೂ ಕೂಡ ಭೂಷಣಪ್ರಾಯವಾಗುತ್ತದೆ ಎಂಬಂತಹ ಪಾಠ ಇಂದಿನಿಂದ ಸಿಗಿತು. ಒಂದು ಹಾಗಿದ್ರೂ ಗೌತಮ ಹೇಳ್ತಾನೆ, ಎಷ್ಟಾದರೂ ನೀನೇ ದೊಡ್ಡವ, ನಿನ್ನ ಜಾಗಕ್ಕೆ ಮತ್ತೊಬ್ಬನನ್ನು ಮಾಡೋದಕ್ಕಿಲ್ಲ ಅಂತ. ಹಾಗಾಗಿ ಬಾರೆಂದು ಮತ್ತೂ ಕರೆಯುತ್ತಾನೆ ಯಜ್ಞದಲ್ಲಿ. ಆದರೆ ಗೌತಮನಿಗೆ ಒಂದು ಮನಕ್ಕಷಾಯ, ಬಾರೆಂದು ಕರೆಯುವ ಹಾಗಿಲ್ಲ, ಬಂದರೆ ಹೋಗೆಂದು ಹೇಳೋದಕ್ಕಾಗಿಲ್ಲ. ಆದ್ರಿಂದ ಈ ಗೃಹಸ್ಥಾಶ್ರಮವೇ ತನಗ ಬೇಡ ಅಂತ ತಿಳಿದು ಸಿಟ್ಟಿನಿಂದ ಸಿಟ್ಟಿನ ಹೊತ್ತಿನಲ್ಲಿ ತನ್ನ ಗೃಹಸ್ಥಾಶ್ರಮಕ್ಕೆ ಕಳಂಕ ತಂದಂತಹ ಇಂದ್ರನನ್ನು ಶಪಿಸಿ, ಆದರೂ ಗೃಹಸ್ಥಾಶ್ರಮಿಯಾದರೆ ಪುರಸ್ಕರಿಸದೆ ಉಪಾಯ ಇಲ್ಲ ಅಂತ ತಿಳಿದು ತನ್ನ ಉಪಾಸನವೇ ನಷ್ಟವಾಗಿ ಹೋಗಲಿ, ಅಗ್ನಿಹೋತ್ರದ ಅಧಿಕಾರವೇ ನಷ್ಟವಾಗಿ ಹೋಗಲಿ ಅಂತ ಸೂಕ್ಷ್ಮವಾಗಿ ತನ್ನ ಗೃಹಸ್ಥಾಶ್ರಮಕ್ಕೆ ತಾನು ಎಳ್ಳುನೀರನ್ನು ಬಿಡುತ್ತಾ ಅಹಲ್ಯೆಯನ್ನು ಶಪಿಸಿದ. ನೀನೇನು ಸೂಕ್ಷ್ಮ ಪ್ರಜ್ಞೆ ಇದ್ದವಳಲ್ಲವೇ, ಮೈಮೇಲೆ ಎಚ್ಚರ ಇಲ್ಲದಿದ್ದವಳಲ್ಲವೇ, ಆದ ಕಾರಣ ಕಲ್ಲಿಗೂ ಮರಕ್ಕೂ ನಿನಗೂ ಏನು ವ್ಯತ್ಯಾಸ, ಕಲ್ಲೇ ಆಗಿ ಹೋಗು ಅಂತ ಗೌತಮ ಶಪಿಸಿದ. ರಾಮಭದ್ರ ಅಂದಿನಿಂದ ನಿಜವಾಗಿ ಸಾಧ್ವಿಯಾದರು, ಒಂದು ನಿಮಿಷ ಕಾಲು ಜಾರಿದವಳಾದರು, ಪಶ್ಚಾತ್ತಾಪಾಗ್ನಿಯಿಂದ ಬೆಂದು 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 ಪರಿಶುದ್ಧಳಾಗಿದ್ದಾಳೆ. ಮೊದಲೇ ಸೂಚ್ಯವಾಗಿ ಹೇಳಿದ್ದೇನೆ, ವನಸಿರಿ ದೂರದಿಂದ ನಮಗೆ ಸುಶೋಭಿತಿಯಾಗಿ ಕಂಡರು, ಸುಮಂಗಲೇ ಹೌದಾಗಿದ್ದರು, ಸುವಾಸಿನಿಯಲ್ಲ ಅಂದರೆ ಸರ್ವಾಲಂಕಾರ ಭೂಷಿತಿಯಾಗಿ ತನ್ನ ಅಂದ ಚಂದದಿಂದ ಮಹಾಲಕ್ಷ್ಮಿಯಂತೆ ಮಹಾಸರಸ್ವತಿಯಂತೆ ಮಹಾಕಾಳಿಯಂತೆ ಪುರುಷನದ್ದಾದಂತಹ ಇಚ್ಛಾಕ್ರಿಯಾಶಕ್ತಿ ರೂಪಿಣಿಯಾಗಿ ಆಕೆ ಉಳಿಯಲಿಲ್ಲ. ಈ ಆಶ್ರಮವು ಅಹಲ್ಯೆಯು ಪರಸ್ಪರ ಹೀಗೆ ಸಂಬಂಧಿ. ಈ ದೂರಕ್ಕೆ ಕಾಣುತ್ತಿರುವಂತಹ ವನಸಿರಿ ಸುಪ್ತವೂ ಗುಪ್ತವೂ ಆಗಿದ್ದಂತಹ ಅಹಲ್ಯೆಯ ಜೀವನದ ದುರಂತ, ಅಹಲ್ಯೆಯ ಜೀವನದ ದುರಂತದ ಒಂದು ವಿಶ್ವರೂಪ ಗೌತಮನ ಆಶ್ರಮ. ಹೀಗಾಗಿ ಅದೋ 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 ಶಿಲಾರೂಪಿಣಿಯಾಗಿ ಬಿದ್ದಿದ್ದಾಳೆ ಅಹಲ್ಯೆ, ಕಲ್ಲಾಗಿಯೇ ಇದ್ದಾಳೆ. ಒಂದು ರೀತಿಯಿಂದ ಜಡವಾದ ಕಲ್ಲು ಅಂತಲೇ ಅರ್ಥೈಸಬೇಕಾದಿಲ್ಲ. ಗಂಡನಿಂದ ತಿರಸ್ಕೃತೆಯಾದ ಹದಿಬದೆಯ ಹೆಣ್ಣು ಒಂದು ಪಾಷಾಣ ಅಲ್ಲದೆ ಮತ್ತೇನು? ಆದರೆ ಒಂದು ಮಹತ್ವ ಇದೆ ಅವಳಲ್ಲಿ. ಹೇಗೆ ಕಲ್ಲಾಗಿರಲು ಬೇಕು ಭವಸಾಗರದಲ್ಲಿ? ಈ ದುರಂತವನ್ನು ಈ ಕಹಿಯನ್ನು ತಾನು ಅನುಭವಿಸುತ್ತಾ ಇದ್ದರು ಜೀವನ ಪ್ರವಾಹದಲ್ಲಿ ಬಿದ್ದಂತಹ ಒಂದು ಪಾಷಾಣದಂತೆ ದೇಶಾಂತರ ಅಥವಾ ರೂಪಾಂತರ ಉಂಟಾದರೂ ಸ್ವಭಾವಜನ್ಯವಾದಂತಹ ಆ ಕಾಠಿಣ್ಯ ಇದೆಯಲ್ಲ, ಆ ಪಾಷಾಣದ ನಿಲುಮೆ, ಅದರಲ್ಲಿ ಮಾತ್ರ ವ್ಯತ್ಯಾಸ ಇಲ್ಲ. ಈಗ ಚಿತ್ತಶುದ್ಧಿಯಿಂದ ಪರಮ ಪುನೀತಳಾಗಿದ್ದಾಳೆ. ಆದ ಕಾರಣ ಈ ಆಶ್ರಮ ಹಾಳು ಬೀಳುವುದಕ್ಕಿದ್ದ ಕಾರಣ, ಆದ ಕಾರಣ ತಮ್ಮ ಇಂದು ಇಂದು ನಿನ್ನಯ ಪಾದ ಸೋಂಕರು ಸೋಂಕಲವಳೇಳುವಳು ಎನ್ನ ರಾಮ
ಪ್ರಪಂಚದಲ್ಲಿ ಇದ್ದು ದೇವತ್ವವನ್ನು ಅಂತರಂಗದಲ್ಲಿ ಇಟ್ಟುಕೊಂಡವ, ಉಂಡು ಉಪವಾಸಿಯಾಗಿದ್ದವ. ವಿಭೂತಿಮತ್, ಶ್ರೀಮತ್ ಶ್ರೀಮತ್ ಊರ್ಜಿತಮತ್, ಈ ಮೂರು ಶಕ್ತಿ ಸಮನ್ವಯನಾಗಿ ಯಾವನು ಈ ಪ್ರಪಂಚದಲ್ಲಿ ಮಾನವಾಕೃತಿಯನ್ನು ತಾಳಿಕೊಂಡು ಬರುತ್ತಾನೆ ಅವನ ಪದಸೋಂಕಿನಿಂದ ನೀನು ಪುನೀತೆಯಾಗುವೆ. ಮಂತ್ರದ್ರಷ್ಟಾರ್ರ ನುಡಿ ರಾಮಭದ್ರ. ಅಹಲ್ಯ ಪ್ರಕರಣಕ್ಕೆ ಶತಮಾನಗಳೆಷ್ಟು ಸಂದು, ಗೌತಮ ಋಷಿಯ ಗೃಹಸ್ಥಾಶ್ರಮಕ್ಕೆ ಭಂಗ ಬಂದು ಶತಮಾನಗಳೆಷ್ಟು ಸಂದು. ರಾಮಚಂದ್ರ, ನೀನು ಹುಟ್ಟಿರೋದು ಮೊನ್ನೆ ಮಗು, ಆದರೆ ಎಷ್ಟು ಸಾವಿರ ವರ್ಷಗಳ ಮೊದಲು ನಿನ್ನಂತಹ ಒಂದು ದಿವ್ಯ ವ್ಯಕ್ತಿತ್ವವನ್ನು ಪ್ರಪಂಚ ನಿರೀಕ್ಷಿಸಿತ್ತು. ಬ್ರಹ್ಮಜ್ಞಾನಿಗಳ ದೃಷ್ಟಿಯಲ್ಲಿ ಈ ಆಕೃತಿ ಹೇಗೆ ಮೂಡಿತ್ತು ಎಂಬುದನ್ನು ಗ್ರಹಿಸಬೇಕು. ಆದ ಕಾರಣ ರಾಮಭದ್ರ, ನನಗೆ ಭರವಸೆ ಇದೆ. ನಿನ್ನ ಪದ ಸೋಂಕಿಸು ಶಿಲೆಯಾದ ಅಹಲ್ಯಗೆ, ಪತಿತೆಯಾದವಳು ಪಾವನೆಯಾಗಲಿ, ರಾಮ ಪತಿತ ಪಾವನನಾಗಲಿ. ಗುರುವರ್ಯ, ಮಹಾತ್ಮರಾದಂತಹ ತಾವು ಕೇವಲ ಶಿಷ್ಯ ವಾತ್ಸಲ್ಯದಿಂದ ನನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಕಾಣುತ್ತಿದ್ದೀರೋ, ಅಥವಾ ನಿಜವಾಗಿಯೂ ನಮ್ಮಲ್ಲಿ ಅಂತಸ್ಥವಾದಂತಹ ಅಂತಹ ಶಕ್ತಿ ವಿಶೇಷಗಳು ಇದೆಯೋ, ಇದು ನಮ್ಮ ಸ್ಪಷ್ಟವಾದಂತಹ ಅನುಭವಕ್ಕೆ ಬಂದಿಲ್ಲ. ತಾವು ತಿಳಿಸುತ್ತಾ ಇದ್ದೀರಿ, ನನ್ನ ಪಾದಸ್ಪರ್ಶದಿಂದಲೇ ಸಾಧ್ವಿಶ್ರೇಷ್ಠಳಾದಂತಹ ಅಹಲ್ಯಾದೇವಿಯವರ ಶಾಪ ಮುಕ್ತಿಯಾಗುತ್ತದೆ ಎನ್ನುವುದಾಗಿ. ಕಡೆಯ ಪಕ್ಷ ನಾನು ಎಂಥವನು ಎನ್ನುವುದನ್ನು ನಾನು ಮನವರಿಕೆ ಮಾಡಿಕೊಡುವ ದೃಷ್ಟಿಯಿಂದಲಾದರೂ ಈ ಕಾರ್ಯದಲ್ಲಿ ಮುಂದುವರಿಯಬಹುದು ಎನ್ನುವ ಭಾವನೆ ಮೂಡುತ್ತಾ ಇದೆ. ಮುಂದುವರಿಯಬೇಕು. ಪೂಜ್ಯರಾದಂತಹ ತಾವು ನಿರ್ದೇಶಿಸುತ್ತಿದ್ದೀರಿ. ನನ್ನ ಯೋಗ್ಯತೆಯಿಂದಲ್ಲದೇ ಇದ್ದರೂ ತಮ್ಮ ಮಹಾತ್ಮ್ಯದಿಂದ ನಾನು ಕೃತಾರ್ಥನಾದರೆ, ಎಂದರೆ ತಾವು ಹಂಬಲಿಸುವಂತೆ ಅಹಲ್ಯಾದೇವಿಯವರ ಶಾಪ ಮುಕ್ತಿಗೆ ಕಾರಣನಾದರೆ ನನ್ನ ಬದುಕು ಅಷ್ಟರ ಮಟ್ಟಿಗೆ ಧನ್ಯ ಎಂದು ಭಾವಿಸುತ್ತೇನೆ. ಆಗಲಿ, ತಮ್ಮ ಅಪ್ಪಣೆಯಂತೆ ಪಾದಸ್ಪರ್ಶ. ರಾಮಭದ್ರ, ನೀನು ಮೆಟ್ಟಿದ ಶಿಲೆ ನಂದನವಾಗಬೇಕು, ನೀನು ಮುಟ್ಟಿದ ನೆಲ ವೈಕುಂಠವಾಗಬೇಕು. ತೀರ್ಥೀಕುರುವಂತೆ ತೀರ್ಥಾನಿ ನನ್ನ ಕರಕಮಲ ಸಂಜಾತನಲ್ಲವೇ. ಜಯವಾಗಲಿ ರಾಮಭದ್ರ. ಆಗಲಿ. ಸದಾ ವಿಜಯತೆ ರಾಮಂ ರಮೇಶಂ ಭಜೆ. ರಾಮೇಣಾಭಿಹತ ನಿಶಾಚರ ಚಮೂ ರಾಮಾಯ ತಸ್ಮೈ ನಮಃ. ಸ್ವಾಮಿ, ಪ್ರವಾಹ ಪತಿತಳಾದ ನನ್ನನ್ನ ಉದ್ಧರಿಸಿದ್ದೀರಿ. ಧನ್ಯೇ, ನಾನೇ ಧನ್ಯೇ, ನಾನೇ ಧನ್ಯೇ. ಇಂದು ನಾನು ಯಾವತ್ತಿಗೆ ಈ ಭಜನೆ ತಪಸ್ಸು ಫಲಕಾರಿಯಾಗುತ್ತದೋ ಅಂತ ನಿರೀಕ್ಷೆಯಲ್ಲಿ ನಾನಿದ್ದೆ. ಒಂದೆಡೆ ಗುರಿ ಇಲ್ಲದೆ ಅಲೆದಾಡುವ ನಾನು, ಮತ್ತೊಂದೆಡೆ ಜಡವಾಗಿ ಕಲ್ಲಾಗಿ ಬಿದ್ದಿದ್ದ ಅವಳು.
ಸಂಸಾರದಲ್ಲಿ ಯಾವ ಹೊತ್ತಿನಲ್ಲಿ ವಿರಸ ಉಕ್ಕಿ ಹರಿಯಿತು? ಛೇ, ಆದರೂ ಈ ನಿಮಿಷಕ್ಕಾಗಿಯೇ ಕಾಯ್ತಾ ಇದ್ದೇನಲ್ಲ. ಅಂತೂ ಯೋಗ ಕೂಡಿ ಬಂದಿದೆ, ನೇರವಾಗಿ ಅಲ್ಲಿಗೆ ಹೋಗ್ತೇನೆ. ರಾಮ ಪೂಜ್ಯರೇ, ಜಯವಾಗಲಿ ನಿನಗೆ. ಅಚ್ಯುತಾನಂತ ಗೋವಿಂದ ಪಟಿಕದ ಆಗಿದ್ದಂತಹ ನಮ್ಮ ಸಂಸಾರ ಯಾವ ದುರ್ಬಲವಾದಂತಹ ನಿಮಿಷದಲ್ಲಿ ಬಿದ್ದು ತುಂಡಾಯಿತು, ಮರಳಿ ಒಂದಾಗುವುದಕ್ಕುಂಟು ಅಂತ ನಾನು ಭ್ರಮಿಸಿದ್ದೆ, ಪರಿತಪಿಸಿದ್ದೆ. ಪರಿಶುದ್ಧವಾದಂತಹ ಬೆಸುಗೆ ಸಿಕ್ಕಿದ್ರೆ ಒಂದಾದೀತು, ಒಂದಾಗಲಿ ಅಂತಲೇ ನಾನು ಮಾತು ಆಡಿದ್ದೆ. ಅಂತಹ ಒಬ್ಬ ಶುದ್ಧಾತ್ಮನ ಮಾನಸಿಕ ಕಲ್ಪನೆಯನ್ನು ನಾನು ಅಂದು ಮಾಡಿ ಅವಳಲ್ಲಿ ಹೇಳಿಯೂ ಇದ್ದೆ. ನಿನ್ನಂಥವನೇ ಬರಬೇಕಾಗಿದ್ರೆ ಬಹುಶಃ ಸುದೀರ್ಘವಾದಂತಹ ಕಾಲದಷ್ಟು ಕಾಯಬೇಕಾಗುತ್ತದೆ. ಅದು ತಿಳಿದು ಬಂತು. ಮರಳಿ ಕೂಡಬೇಕಾಗಿದ್ರೆ ಬಿರುಕು ಮತ್ತೆ ಕಾಣಬಾರದಲ್ಲ, ಬಿರುಕು ಕಾಣದೇ ಇರಬೇಕಾಗಿದ್ರೆ ಶುದ್ಧ ಪುತ್ತಳಿಯಂತಹ ವ್ಯಕ್ತಿತ್ವ ಉಳ್ಳವನಾಗಬೇಕಲ್ಲ ಮಧ್ಯಸ್ಥ. ನೀನು ಬಂದಿದ್ದಿ, ಬಹಳ ಸಂತೋಷ ಆಯಿತು. ಜಡವಾಗಿ ಬಿದ್ದಂತಹ ಈಕೆ ಚೈತನ್ಯ ಸ್ವರೂಪಿಣಿಯಾಗಿ ಇವತ್ತು ಕಾಣುವುದಿದ್ರೆ ರಾಮ ನಾನು ಧನ್ಯನಾದೆ. ಆವತ್ತು ಜೀವನದಲ್ಲಿ ವಿರಕ್ತಿ ಹೊಂದಿ ನಾನು ಹೋದದ್ದಲ್ಲ, ಏನೋ ವಿಷಗಳಿಗೆಯಲ್ಲಿ ಅದೆಲ್ಲ ನಡೆದು ಹೋಯಿತು. ನಾನು ಪ್ರಯತ್ನ ಪಡಬಹುದಿತ್ತೋ ಏನೋ, ಆದರೆ ನನ್ನ ಕೈಯೂ ಆವತ್ತು ಕಲುಷಿತವಾಗಿತ್ತು. ಆಕೆ ಜಾರಿದ್ರು ಪರ್ಯಾಯವಾಗಿ ನಾನು ಅದಕ್ಕೆ ಆಂಶಿಕವಾಗಿ ಆದರೂ ಹೊಣೆಗಾರನಾದ್ರಿಂದ ನನ್ನಿಂದ ಏನೂ ಮಾಡುವುದಕ್ಕಾಗಲಿಲ್ಲ. ನನ್ನ ಮೇಲೆ ದೋಷಾರೋಪಣೆ ಬಂದಾಗ ನಾನು ಗೋದಾವರಿಯನ್ನೇ ಹರಿಸಿದ್ದೇನೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದೇನೆ. ಆದರೆ ನನ್ನ ಸಂಸಾರದಲ್ಲಿ ನಾನಿದ್ದು ಹೀಗಾಯಿತಲ್ಲ ಅಂತ, ಆದರೆ ನನಗಿಂತಲೂ ಮೇಲ್ಪಟ್ಟು ಒಬ್ಬ ಮೂರನೇ ವ್ಯಕ್ತಿ ನಮ್ಮ ಸಂಸಾರದ ಮಧ್ಯೆ ಬರಬೇಕು ಅಂತ ಅನಿಸಿದಾಗ ನೀನು ಬಂದಿದ್ದಿ, ನನ್ನ ಕನಸು ಪೂರ್ತಿಯಾಯಿತು. ಇನ್ನು ವಿಶ್ವಾಮಿತ್ರ ಮೌನಿ ನಮ್ಮಿ ಸಂಸಾರಕ್ಕೆ ಮತ್ತೊಮ್ಮೆ ಚೈತನ್ಯವನ್ನು ತುಂಬಿದಂತಹ ನಿನಗೆ ನಾವು ಚಿರಋಣಿಗಳು. ಅಹಲ್ಯ ಸ್ವಾಮಿ, ಹಳತನ್ನು ಮರೆಯೋಣ. ನವ ಜೀವನಕ್ಕೆ ನಾಂದಿಯನ್ನು ಹಾಡುವುದಕ್ಕೆ ಮೊದಲಾಗಿ ಈ ಹುಡುಗನಿಗೊಂದು ಆಶೀರ್ವಾದ ಮಾಡಿಬಿಡುವ. ಖಂಡಿತ ರಾಮ. ಗುರುವರ್ಯ, ನಮ್ಮಲ್ಲಿ ಪುನರಪಿ ಕಲ್ಯಾಣವನ್ನು ನೀನು ಕಂಡುಕೊಂಡದ್ದಕ್ಕಾಗಿ ಇದೇ ಮಾರ್ಗದಲ್ಲಿ ಮಿಥಿಲಾನಗರಿಗೆ ಹೋದರೆ ಕಲ್ಯಾಣ ಆಗ್ತದೆ. ಧನ್ಯವಾದ. ಈ ಗುರುಗಳೊಂದಿಗೆ ಹೋಗಿ ಮತ್ತೊಮ್ಮೆ ನೀನು ಲೋಕದಲ್ಲಿ ಮೆರೆಯುವ ಹಾಗೆ ಇದಕ್ಕಿಂತ ಮಿಗಿಲಾಗಿ ಅಭ್ಯುದಯವನ್ನು ಕಾಣುವುದಕ್ಕಾಗಿ ನಾವೀರುವರೂ ದಂಪತಿಗಳು ತುಂಬ ಹೃದಯದಿಂದ ಆಶೀರ್ವದಿಸ್ತಾ ಇದ್ದೇವೆ.
ರಾಮಚಂದ್ರ ಗುರುವರ್ಯ, ಇದು ಕೇವಲ ಬ್ರಾಹ್ಮಣ್ಯ ದಾಂಪತ್ಯವನ್ನು ಮರಳಿ ಕೂಡಿಸಿದಂತಹ ಒಂದು ಕ್ರಿಯೆ, ಆದರೂ ಇದರಿಂದ ಇಂದ್ರಾದಿ ದೇವತೆಗಳಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದ ಹಾಗಾಗ್ತದೆ. ದೇವೇಂದ್ರ ಎಷ್ಟೆಂದರೂ ದೊಡ್ಡವನು, ವಿಶಾಲ ಹೃದಯ, ಸುಮನಸರ ಅರಸ, ಹೀಗಾದದ್ರಲ್ಲಿ ಒಳಗುದಿಯವನಿಗೆ ಎಷ್ಟಿತ್ತೋ ಯಾರಿಗೂ ಗೊತ್ತು. ಎಲ್ಲಾ ದಂಪತಿಗಳು ಗೃಹಸ್ಥಾಶ್ರಮ ಸ್ವೀಕರಿಸುವುದರ ಮುನ್ನ ಇಂದ್ರನ ಅನುಗ್ರಹವನ್ನು ಸಂಪಾದಿಸುವ ವೈದಿಕ ಪ್ರಕ್ರಿಯೆಯಲ್ಲಿ ಎಷ್ಟೋ ಸಲ ನಾಚಿಕೊಂಡು ಮೂಕ ಸಾಕ್ಷಿಯಾಗಿ ಇದ್ದಿರಬೇಕು ಈವರೆಗೆ ಇಂದ್ರ. ಇನ್ನು ಮುಂದೆ ಹಾಗಲ್ಲ, ಇಂದ್ರನು ವಿಜೃಂಭಿಸ್ತಾನೆ. ಈ ಹಳೆ ದಾಂಪತ್ಯವನ್ನು ಒಂದುಗೂಡಿಸಿ ನಾವು ಮುಂದೆ ಹೋಗುತ್ತಾ ಇದ್ದೇವಲ್ಲ, ನೂತನ ದಾಂಪತ್ಯಕ್ಕೆ ಇದು ನಾಂದಿ ಆಗುತ್ತದೆ ಅಂತ ನನ್ನ ಮನೋದೇವತೆ ಹೇಳ್ತದೆ. ರಾಮಚಂದ್ರ, ಅಲ್ಲಿಗೆ ವಿಶ್ವಾಮಿತ್ರನ ರಾಮನ ವೈಭವಕ್ಕಿದ್ದಂತಹ ಪೂರ್ವರಂಗ ತಯಾರಿಯು ಸಮಾಪ್ತಿಯಾಗ್ತದೆ. ಮಿಥಿಲಾ ನಗರಾಭಿಮುಖವಾಗಿ ಹೋಗೋಣ.